एलिगू नमस्कार अम्मन कैरची तुणुनाड डिश् चानल तमेलू सुस्वगत इवग ना कोकोनट रईस अथवा तेनकाय तुरी रईस नुच्ची अक्की सज्जे हीगे बेरे बेरे करतर वूरलीसरदे हेगंत नोड़को इवग ना कुे बस आगे कुर इवग नानु नाकु स्पून एणे हाँताी एणे स्वल्प बस के नानु ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಬಂತು ಇವಾಗ ನಾವು ಉದ್ದಿನ ಬೇಳೆ ಹಾಕೋಣ ಇದಕ್ಕೆ ಇವಾಗ ನಾವು ಒಂದು ಸ್ಪೂನ್ ಅಷ್ಟು ಸಾಸಿವೆನೂ ಸೇರಿಸೋಣ ಈಗ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕೊಳ್ತಾ ಇದೀನಿ ಈಗ ಎಣ್ಣೆಯಲ್ಲಿ ಸಾಸಿವೆ ಉದ್ದಿನ ಬೇಳೆ ಇದಿನ ಬೆಳೆ ಬಣ್ಣ ಸ್ವಲ್ಪ ಕೆಂಪಾಗಬೇಕು ಸಾಸಿವೆ ಸಿಡಬೇಕು ಇದೆ ಇಷ್ಟ ಒಮ್ಮೆ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ಸಾಸಿವೆ ಸಿಡಿತಾ ಬರ್ತಾ ಇದೆ ನೋಡಿ ಕಾಣ್ತಾ ಇರಬಹುದು ನಿಮಗೆ ಸಾಸಿವೆ ಸಿಡಿತಾ ಬರ್ತಾ ಇದೆ ಸಿಡಿದಿದೆ ಇವಾಗ ಉದಿನ ಕಲರ್ ಬೆಳೆ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಇವಾಗ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ರೋಸ್ಟ್ ಆಗಿದೆ ಇದಕ್ಕೆ ನಾನು ಎರಡು ಕಾಯಿ ಮೆಣಸು ಸ್ವಲ್ಪ ಬೆಲ್ಲ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಬಿಟ್ಟು ಒಂದ್ಸತಿ ಸೌಟ್ ಅಲ್ಲಾಡಿಸ್ತೀನಿ ಇದು ಈರುಳ್ಳಿ ಮತ್ತು ಕಾಯಿ ಮೆಣಸು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿ ಬಂದ್ರೆ ನಮ್ಮ ಕೋಕೋನಟ್ ರೈಸ್ ತುಂಬಾ ರುಚಿಯಾಗಿಯೂ ಬರುತ್ತೆ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇವಾಗ ನಾನು 2 ಕಪ್ನಷ್ಟು ಬೆಳ್ತಿಗಕ್ಕೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸೇರಿಸ್ತಾ ಇದೀನಿ ನೀವು ಸೋನಾ ಮಸೂರಿ ಯಾವ ರೈಸ್ ಆದರೂ ಪರವಾಗಿಲ್ಲ ನಾನು ಇಲ್ಲಿ ಬೆಳ್ತಿಗೆ ಹಾಕಿ ತೆಗೊಂಡಿದ್ದೀನಿ ಇದಕ್ಕೆ ಇವಾಗ ಇದನ್ನ ಹಾಕ್ತಾ ಇದ್ದೀನಿ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಿ ಏನು ಈರುಳ್ಳಿಯೆಲ್ಲ ಹಾಕಿ 2 ಕಪ್ನಷ್ಟು ಬೆಳ್ತಿಗೆ ಹಾಕಿ ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಒಂದ್ಸತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ 2 ಕಪ್ ಬೆಳ್ತಿಗೆ ಹಾಕಿ ತೆಗೊಂಡ್ರೆ 4 ಕಪ್ನಷ್ಟು ನೀರನ್ನು ಸೇರಿಸಬೇಕು ಒಂದು ಕಪ್ಪಿಗೆ 2 ಕಪ್ 2 ಕಪ್ಪಿಗೆ 4 ಕಪ್ನಷ್ಟು ನೀರನ್ನು ಹಾಕ್ತಾ ಇದೀನಿ ಇವಾಗ ನಾವು ನೀರು ಹಾಕೋ ಪ್ರಮಾಣ ಕರೆಕ್ಟ್ ಆಗಿದ್ರೆ ನಮ್ಮ ಕೋಕೋನಟ್ ರೈಸ್ ತುಂಬಾನೇ ಕರೆಕ್ಟ್ ಆಗಿ ಟೇಸ್ಟ್ ಆಗಿ ಬರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದೀನಿ ಇವಾಗ ನಾನು ಇಲ್ಲಿ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದೀನಿ ನೋಡಿ 1 ಕಪ್ನಷ್ಟು ತೆಂಗಿನ ತುರಿ ನಾನು ಇದಕ್ಕೆ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ನಾನಿಲ್ಲಿ 3 ವಿಷಲ್ ಬರೆಸಿದ್ದೀನಿ ಅದು ನಮ್ಮ ನಾವು ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ನಾನು 3 ವಿಷಲ್ನಲ್ಲಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಕೋಕೋನಟ್ ರೈಸ್ ನುಚ್ಚಿ ಏನಿದೆ ಅದು ಚೆನ್ನಾಗಿ ರೆಡಿ ಆಗಿದೆ ನೋಡಿ ನೋಡಿ ಉದುರುದ್ರಾಗಿ ಅಣ್ಣ ರೆಡಿ ಆಗಿದೆ ಕಾಣ್ತಾ ಇರಬಹುದು ನಿಮಗೆ ನಾವು ಇವಾಗ ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗಬೇಕು ಇಂಥ ಸಂದರ್ಭದಲ್ಲಿ ನಮಗೆ ಚಟ್ನಿ ಅಥವಾ ಸಾಂಬಾರ್ ಗ್ರೇವಿ ಮಾಡೋದಕ್ಕೆ ಮಾಡುವಷ್ಟು ಪುರುಸೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿ ಮಾಡ್ಕೋಬೋದು ಇವಾಗ ಕೋಕೋನಟ್ ರೈಸ್ ರೆಡಿ ಆಗಿದೆ ಒಂದ್ಸತಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಇಷ್ಟೊತ್ತು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು